ಮಾನಸಿಕ ಒತ್ತಡ ಬಂದವರಿಗೆ ಟೈರ್ಡ್ನೆಸ್, ಆಲೋಚನೆಗಳನ್ನು ತಡೆಯಲು ಶಕ್ತಿ ಇಲ್ಲ, ಆಲೋಚನೆಗಳ ಜೊತೆಗೆ ಹೋರಾಡಲು ಶಕ್ತಿ ಇಲ್ಲ, ಆಲೋಚನೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆರೋಗ್ಯವಾದ ಮನಸ್ಸನ್ನು ಹೊಂದಿರುವ ಒಂದು ವ್ಯಕ್ತಿಯಿಂದ ಮನಸ್ಸಲ್ಲಿ ಬರುವ ನಕಾರಾತ್ಮಕ ವಿಚಾರಗಳನ್ನು ದೂರ ಮಾಡಲು ಸಾಧ್ಯ. ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇರ್ತಾಳೆ, ಲಕ್ಷಣ ಇದ್ದಾಳೆ, ಈ ಸೈಸ್ ಏನು ಹೇಳ್ತಾರೆ ಆ ಥರ ಸೈಸು, ಸಾಮುದ್ರಿಕ ಲಕ್ಷಣ ಅಂತಾರೆ. ಆ ಲಕ್ಷಣದಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ, ಹಿಂದೆಯಿಂದ ನೋಡ್ತೀವಿ ನಾವು, ನಮಗೆ ಒಂದು ಅಟ್ರಾಕ್ಷನ್ನು. ಭಗವಂತನ ಸೃಷ್ಟಿ ಇದು, ಹೆಂಗಸಿಗೆ ಗಂಡು ಅಟ್ರಾಕ್ಷನ್ನು, ಗಂಡಸಿಗೆ ಹೆಂಗಸು ಅಟ್ರಾಕ್ಷನ್ನು, ಭಗವಂತನ ನಿಯಮ. ಆ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ಹೋಗಿ ಅವಳನ್ನ ತಪ್ಪಳಕ್ಕೆ ಸಾಧ್ಯವೇ ಇಲ್ಲ? ಹೋಗ್ಬಿಟ್ಟು ಅಮ್ಮ ನಾನು ಮದುವೆ ಮಾಡ್ಕೋತೀನಿ, ಅಥವಾ ಒಂದು ಸಲ ನನ್ನ ಜೊತೆಗೆ ಬಾ, ಎಕ್ಕಡದ ಇಟ್ಟು ಬಿಡಿದೆ, ಧರ್ಮದ ಇಟ್ಟು. ಮನಸ್ಸಿಗೆ ಗೊತ್ತಾಗತ್ತೆ, ಮಗನೇ ಅವಳ ಹತ್ರ ಹೋದಿ ಅಂತಂದ್ರೆ ನಿಂಗೆ ಧರ್ಮದ ಇಟ್ಟು ಬೀಳತ್ತೆ, ಎಕ್ಕಡದಲ್ಲಿ ಹೊಡಿತಾಳ ಅವಳು ನಿನ್ನ, ಬೇಡ ಕಾಣೋ ಅಂತ ಹೇಳತ್ತೆ ಮನಸ್ಸು. ನಿಮ್ಮ ಮನಸ್ಸಿಗೆ ಹೇಳ್ತೀರಾ, ಅಪ್ಪಿ ತಪ್ಪಿ ಹೋಗಿ ಅವಳ ಮುಟ್ಟಿಗಿಟ್ಟಿ ಏನಾರು ಮಾಡಿಬಿಟ್ಟಿಯಾ, ಅವಳನ್ನ ಹೋಗಿ ಮಾತಾಡಿಸ್ಬಿಟ್ಟಿಯಾ, ಮುಚ್ಕೊಂಡು ಹೋಗು, ಹಾಗೇನತ್ತ ಮನಸ್ಸು, ನಮ್ಮ ಮನಸ್ಸು ಮುಚ್ಕೊಂಡು ಮರ್ಯಾದೆಯಾಗಿ ಹೋಗ್ತೀವಿ. ಆರೋಗ್ಯವಾಗಿದ್ದಾಗ ಮನಸ್ಸು, ಆರೋಗ್ಯ ಇಲ್ಲದವರಿಗೆ ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಬಿಚ್ಕೊಂಡ್ಬಿಡ್ತಾರೆ, ಮಾನ ಮುಚ್ಕೊಂಡು ಹೋಗ್ಬೇಕು ಮನುಷ್ಯ, ಮಾನನ ತೋರಿಸ್ತಾರೆ, ತಲೆ ನಿಯಂತ್ರಣವಿಲ್ಲ. ಅಂದರೆ ಸರಿಯಾದ ಉಸಿರಾಟ ಮಾಡಿದ್ರೆ ಮಾತ್ರ ಮನಸ್ಸು ತನ್ನ ಇಚ್ಛೆಯಿಂದ ಸರಿಯಾಗಿ ಕೆಲಸ ಮಾಡುತ್ತೆ. ಮಾನಸಿಕ ಒತ್ತಡ ಬಂದವರಿಗೆ ತನ್ನಿಚ್ಛೆಯಿಂದ ಮನಸ್ಸು ಕೆಲಸ ಮಾಡೋದಿಲ್ಲ. ಇಲ್ಲಿ ತನ್ನಿಚ್ಛೆ ಅಂತ ಅನ್ನೋದು ಕಾನ್ಷಿಯಸ್ ಸಬ್ ಕಾನ್ಷಿಯಸ್, ಕಾನ್ಷಿಯಸ್ ಹೇಳೋದನ್ನ ಸಬ್ ಕಾನ್ಷಿಯಸ್ ಕೇಳೋದಿಲ್ಲ, ಸಬ್ ಕಾನ್ಷಿಯಸ್ ಹೇಳೋದನ್ನ ಕಾನ್ಷಿಯಸ್ ಕೇಳೋದಿಲ್ಲ. ಈ ಜಗಳದಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಿಡವಾಯಿತು, ಹಂಗೆ ಬಲಭಾಗದ ಎಡಭಾಗದ ಮಿದುಳ ಜಗಳದಲ್ಲಿ ನಿಮ್ಮಿಂದ ನಕಾರಾತ್ಮಕ ಆಲೋಚನೆಯೆಲ್ಲ ನಿಲ್ಲಿಸಲು ಸಾಧ್ಯವಿಲ್ಲ. ಕಾರಣ ಶಕ್ತಿಹೀನತೆ, ಸರಿಯಾದ ಉಸಿರಾಟ ಗಾಳಿ ನಮ್ಮಲ್ಲಿ ನಡೀತಿಲ್ಲ. ಅಂದರೆ ಸಾಧಾರಣ ಆರೋಗ್ಯವಾಗಿರೋ ಒಂದು ವ್ಯಕ್ತಿಗೆ 100% ಶಕ್ತಿ ಗಾಳಿಯಿಂದ ಸಿಗತ್ತೆ ಅಂತಂದರೆ ಮಾನಸಿಕ ಒತ್ತಡ ಬಂದವರಿಗೆ 300% ಬೇಕು. ಯಾತಕ್ಕೆ 300% ಬೇಕು ಅಂದರೆ ಅಷ್ಟು ತಲೆ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚು ಪ್ರಮಾಣದ ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳನ್ನು ಕನ್ಸ್ಯೂಮ್ ಮಾಡೋದು ಯಾವುದು ಅಂತಂದರೆ ಮೆದುಳು, ಒಳಗಡೆ ಇರುವ ಮನಸ್ಸು. ಕಮ್ಮಿ ಶಕ್ತಿ ದೇಹ ತಗೊಳತ್ತೆ, ಜಾಸ್ತಿ ಶಕ್ತಿ ಮೆದುಳು ಮನಸ್ಸು ತಗೊಳತ್ತೆ. ನಿಮ್ಮ ದೇಹಕ್ಕೆ ಬೇಕಾಗಿರೋ ಶಕ್ತಿನೂ ತಗೊಂಡ್ಬಿಡುತ್ತೆ, ಅದು ಕೆಲಸ ಮಾಡೋದಕ್ಕೆ ಬೇಕಾಗಿರೋ ಶಕ್ತಿ ಸಿಗೋದಿಲ್ಲ, ಅದಕ್ಕೆ ಸುಸ್ತು. ಸೊ ನೀವು ಸರಿಯಾದ ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳನ್ನು ನೀವು ಮನಸ್ಸು ನಿಮ್ಮ ಮೆದುಳಿಗೆ ಕಳಿಸಿದಾಗ ನಿಮ್ಮ ಮನಸ್ಸು ಸಮತೋಲನವಾಗಿ ಕೆಲಸ ಮಾಡುತ್ತೆ.